ಅಬುದಾಬಿಯ ಮರಳುಗಾಡಿನಲ್ಲಿ ಮೊದಲ ಹಿಂದೂ ದೇವಾಲಯ ತಲೆಯೆತ್ತಲಿದ್ದು ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಿದೆ. ದೇವಾಲಯದ ಮೊದಲ ನೋಟವನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಾಗಿದ್ದು ಪೂರ್ವ ಮರುಭೂಮಿಯಲ್ಲಿ ದೇವಾಲಯದ ಗೋಡೆಗಳ ಮೇಲೆ ಪೌರಾಣಿಕ ಮಹಾಗ್ರಂಥಗಳ ಕಥನಗಳನ್ನು ಕೆತ್ತಲಾಗಿದೆ. ಅಬು ಕುರೇನ್ ಪ್ರದೇಶದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ದೇವಾಲಯವನ್ನು ಇಟಲಿ ಹಾಗೂ ರಾಜಸ್ಥಾನದ ಸ್ಯಾಂಡ್ ಸ್ಟೋನ್ನಿಂದ ರಚನೆ ಮಾಡಲಾಗ್ತಿದೆ. ಇದಕ್ಕಾಗಿ 2,000 ಶಿಲ್ಪಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸ್ವಾಮಿ ನಾರಾಯಣಂ ಸಂಸ್ಥೆಯ ಯುಎಇಯಲ್ಲಿ ದೇವಾಲಯ ನಿರ್ಮಾಣವಾಗುತ್ತಿದ್ದು ರಾಜಸ್ಥಾನ ಹಾಗೂ ಗುಜರಾತ್ನ ವಿವಿಧ ಪ್ರದೇಶಗಳಲ್ಲಿ ಕಲಾವಿದರು 25 ಕ್ಯೂಬಿಕ್ ಅಡಿಗಳಷ್ಟು ಕೆತ್ತನೆಯನ್ನು ಮಾಡಿದ್ದಾರೆ. ಇನ್ನು ಸ್ವಾಮಿ ಬ್ರಹ್ಮವೀರನ್ ಯುಎಇಯಲ್ಲಿ ನಡೆಯುತ್ತಿರುವ ದೇವಾಲಯದ ನಿರ್ಮಾಣ ಕಾಮಗಾರಿಗಳನ್ನು ವೀಕ್ಷಿಸಿದ್ದಾರೆ. 2022ಕ್ಕೆ ದೇವಾಲಯ ಉದ್ಘಾಟನೆಯಾಗಲಿದೆ.